ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ಆದಿಲ್ ಅಮಾನತ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಯಲ್ಲಿ ನಡೆದ 9 ಕೋಟಿ ವಂಚನೆ ಪ್ರಕರಣದ ಕುರಿತು ವಕೀಲ ಎಸ್ಎಸ್ ಕಾದ್ರಿ ಮಾಹಿತಿ ನೀಡಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಸೊಸೈಟಿಯಲ್ಲಿ 9 ಕೋಟಿ ವಂಚನೆಯಾಗಿದ್ದು ನಿಜವಾಗಿದೆ. ಅದರ ಕುರಿತು ಆಪಾದಿತರ ವಿಚಾರಣೆಯನ್ನು ನಡೆಸಲಾಗುತ್ತಿದೆ. ವಿಚಾರಣೆಯ ನಂತರ ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಲಾಗುವುದು ಎಂದರು. ಎಲ್ಲ ಆತ್ಮೀಯ ಮಿತ್ರರಿಗೆ ಇಂದು ನಾವು ಸ್ವಾಗತವನ್ನು ಕೋರುತ್ತೇವೆ. ತಮಗೆ ಇಲ್ಲಿ ಕರೆದಂತ ನಮ್ಮ ಉದ್ದೇಶ ಏನೆಂದರೆ, ಸುಮಾರು 40 ವರ್ಷಗಳಿಂದ ಕಟ್ಟಿದಂತ ಈ ದಿ ಆದಿಲ್ ಅಮಾನತ್ ಕೋಆಪರೇಟಿವ್ ಸೊಸೈಟಿ, ಇದು ಈ ವಿಜಯಪುರ ನಗರದ ವ್ಯಾಪಾರಸ್ಥರು ಎಲ್ಲ ಗಣ್ಯರು ಕೂಡಿ ಒಂದೊಂದು ರೂಪಾಯಿ ಜೋಡಿಸಿ ಕಟ್ಟಿದಂತ ಈ ಬ್ಯಾಂಕ್ನಲ್ಲಿ ಸುಮಾರು 3-4 ವರ್ಷಗಳಿಂದ ಇಲ್ಲಿ ಅವ್ಯವಹಾರಗಳನ್ನು ಆಗ್ತಾ ಬಂದಿದ್ದು, ಅದು ಸ್ವಲ್ಪ ಸ್ವಲ್ಪ ಅಂತೇಳಿ ಜನರ ಗಮನಕ್ಕೆ ಬಂದಿತ್ತು. ಈ ಕಾರಣದಿಂದ ನಮ್ಮ ಈ ಹಿಂದೆ ನಡೆದಂತ ಜಿಬಿ ಮೀಟಿಂಗ್ ಕರೆದು ಅದರಲ್ಲಿ ಈ ಬ್ಯಾಂಕಿನ ಚೇರ್ಮನ್ ಆಗಲಿ ಹಾಗೂ ಅವರು ಏನು ಸದಸ್ಯರಿದ್ದಾರೆ ಅವರಿಗೆ ಕರೆದು ಎಲ್ಲರ ಮುಂದೆ ಜಿಬಿ ಮೀಟಿಂಗ್ ಮಾಡಿ ಏನಾಗಿದೆ ಬ್ಯಾಂಕ್ನಲ್ಲಿ, ನಾವು ಡಿಪಾಸಿಟರ್ಸ್ ಏನು ನಿಮ್ಮ ಹತ್ರ ಡಿಪಾಸಿಟ್ ಇಟ್ಟೀವಿ, ಯಾರು ಪಿಗ್ಮಿ ತುಂಬಿವಿ, ಯಾರು ಎಸ್ ಬಿ ಅಕೌಂಟ್ನಲ್ಲಿ ಏನು ದುಡ್ಡು ಇಟ್ಟೀವಿ, ಇಂದು ನಾವು ಸರಿಯಾಗಿ ಬ್ಯಾಂಕಿಗೆ ಬಂದಾಗ ನಮಗೆ ಬೇಕಾದಾಗ ದುಡ್ಡನ್ನು ಕೇಳಿದಾಗ ನೀವು ದುಡ್ಡು ಕೊಡ್ತಾ ಇಲ್ಲ, ಏನಾಗಿದೆ ಅಂಥೇಳಿ ಕೇಳಿದಾಗ, ಆಗ ಇವರೆಲ್ಲ ಜನ ರೊಚ್ಚಿಗೆದ್ದು ಏನು ಡಿಪಾಸಿಟ್ಸ್ ಇದ್ದಾರೆ ಅವರೆಲ್ಲ ರೊಚ್ಚಿಗೆದ್ದಾಗ ಆಗ ಅವರು ನಾನು ಮಾಡಿಲ್ಲ ನೀ ಮಾಡಿಲ್ಲ ಅಂಥೇಳಿ ಸ್ವಲ್ಪ ಹಿಂದುಮುಂದೆ ಆಗ್ತಾಯಿದ್ರು. ಈ ನಿಟ್ಟಿನಲ್ಲಿ ಆ ಜಿ ಬಿ ಮೀಟಿಂಗ್ನಲ್ಲಿ ಬಂದಂಥ ಎಲ್ಲ ಈ ಬ್ಯಾಂಕಿನ ಸದಸ್ಯರುಗಳು ಕೂಡಿ ಒಂದು ನಮ್ಮ ಸಮಿತಿಯನ್ನು ನಮ್ಮ ಶಕೀಲ್ ಬಾಗ್ಮಾರಿರವರ ಅಧ್ಯಕ್ಷತೆಯಲ್ಲಿ ಹಾಗೂ ಇನ್ನಿತರ ನಮ್ಮ ವಿಜಯಪುರ ನಗರದ ಮುಖಂಡರು ಹಾಗೂ ಸದಸ್ಯರುಗಳಿಗೆ ಒಂದು ಸಮಿತಿಯನ್ನು ರಚಿಸಿ ಈ ಬ್ಯಾಂಕಿನಲ್ಲಿ ಆಗಿರುವಂಥ ವ್ಯವಹಾರ ಏನಾಗಿದೆ, ಏನಿಲ್ಲ, ಇದರ ಕತೆ ಏನಿದೆ ಅನ್ನೋದು ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಬೇಕಂಥೇಳಿ ಅವರು ಎಲ್ಲ ಜಿ ಬಿ ಮೀಟಿಂಗ್ನಲ್ಲಿ ಎಲ್ಲ ಸದಸ್ಯರು ಕೂಡಿ ನಮಗೆ ಒಂದು ಸಮಿತಿಯನ್ನು ರಚಿಸಿಕೊಟ್ಟರು. ಆಮೇಲೆ ನಮ್ಮ ಅಧ್ಯಕ್ಷರಾದಂಥ ಶಕೀಲ್ ಬಾಗ್ಮಾರಿರವರ ನೇತೃತ್ವದಲ್ಲಿ ನಾವೆಲ್ಲರೂ ಪರಿಶೀಲನೆ ಮಾಡಿ ಈ ಒಂದು ಹಂತಕ್ಕೆ ಬಂದಿದ್ದೇವೆ. ಈ ಕುರಿತು ನಮ್ಮ ಅಧ್ಯಕ್ಷರಾದಂಥ ಶಕೀಲ್ ಬಾಗ್ಮಾರಿರವರು ತಮಗೆ ವಿವರವಾದ ಅದ ಮಾಹಿತಿಯನ್ನು ಕೊಡ್ತಾರೆ, ಅವರ ಜೊತೆ ಕೇಳಬೇಕು. ಘೋಟಾಲಾ ಕ್ಯಾ ಗಯಾ ತೋ ಹಮಾರಾ ಕಾಮ್ ಯಹಿ ಥಾ. ಅಬ್ ಬ್ಯಾಂಕ್ ಕೆ ಜೋ ಡೈರೆಕ್ಟರ್ಸ್ ಹೈನ್, ಬ್ಯಾಂಕ್ ಕೆ ಜೋ ಮೆಂಬರ್ಸ್ ಹೈನ್, ವೋ ಉನ್ಕಿ ಜಿಮ್ಮೇದಾರಿ ಹೈ ಕೆ ಕಿಸ್ ತರಹ ಸೆ ಇನ್ಹೆ ವೋ ಸಮಾಧಾನ ಕರ್ ಸಕ್ತೆ ಹೈನ್. ನಹೀಂ, ರಿಕವರಿ ಕರ್ನೆ ಕಿ ಕಮಿಟಿ ಹಮಾರಿ ನಹೀಂ ಥಿ. ಏಕ್ ಮಿನಿಟ್, ಏಕ್ ಕ್ಯಾ ಥಾ ಹಮಾರಾ ಎನ್ಕ್ವೈರಿ ಕರ್ನೆ ಕಾ ಏಕ್ ಅತ್ತಾ ಹಮಾರಾ ಯಹಾಂ ಘೋಟಾಲಾ ಹುಯೇ ಕ್ಯಾ ನಹೀಂ ಹುಯೇ. ಏಕ್ ದೂಸರಾ ಕ್ಯಾ ವೋ ಎನ್ಕ್ವೈರಿ ಕರ್ ಕೋ ಹಮೇ ಐಸಾ ನಹೀಂ ಛೋಡೆ, ಹಮೇ ಮುಖ್ಯಮಂತ್ರಿ ಶಿ ಲಿಯೇ ಕೋ ಜೋ ಕೋಆಪರೇಟಿವ್ ಸೊಸೈಟಿ ಕಾ ಎ ಆರ್ ಡಿ ಆರ್ ಹೋತಾ ಹೈ ನೀಚೆ ತಕ್, ಎಸ್ ಪಿ ಪಿ ಎಸ್ ಐ ಲೋಕಾಯುಕ್ತ ಸಿ ಬಿ ಐ ಸಿ ಓ ಡಿ ಹರ್ ಏಕ್ ಲಿಯೇ ಕೋ ಹಮೇ ಜೋ ಎನ್ಕ್ವೈರಿ ಕರ್ ರಹೇ ವೋ ಪೂರಿ ಜಾನ್ಕಾರಿ ಹಮೇ ಉನ್ಕೋ ದಿ, ಅವ್ರ ಉನ್ಕೆ ತರಫ್ ಸಿ ಲೋಕಾಯುಕ್ತ ಕೆ ತರಫ್ ಸಿ ಉನ್ಕೋ ಆಲ್ರೆಡಿ ನೋಟಿಸ್ ಭಿ ಇಶ್ಯೂ ಭಿ ಕರ್ಕೋ ಹಮಾರಾ ಹಮಾರ ನಜರ್ ಮೇ ಆಯಿ, ಅವ್ರ ಹಮನಾ ಹಮೇ ಜೋ ಉನ್ಕೆ ಉಪರ್ ಎನ್ಕ್ವೈರಿ ಕೋ ಡಾಲ್ ಹೈ, ಹಮೇ ಜೋ ಲಿಖೇ ಅಭಿ ಹಮಾರಾ ಎನ್ಕ್ವೈರಿ ಕೆ ಮುತಾಬಿಕ್ ಇನ್ನೋ ಎತ್ತಾ ತಾ ಘೋಟಾಲಾ ಕರೇ ಇನ್ಕೆ ಉಪರ್ ತಿಮೇ ಆಕ್ಷನ್ ಲೇನಾ, ಹಮಾರಿ ಕಮಿಟಿ ಕಿ ಜಾನಿಬ್ ಸಿ ಭಿ ಹಮಾರಾ ಸರ್ಕಾರ ಸಿ ಆಗ್ರಹ ಹೈ ಕೆ ಮಾಸೂಮ್ ಲೋಕ್ ಜೋ ಮೆಂಬರ್ ಹೈ ಇಸ್ ಬ್ಯಾಂಕ್ ಪರ್ ಭರೋಸಾ ಕರ್ಕೆ ಅಪ್ನೆ ಡಿಪಾಸಿಟ್ಸ್ ಯಹಾಂ ಪರ್ ಕಿಯೇ ಹೈ, ಅಗರ್ ಯೇ ಸರ್ಕಾರ ಅಗರ್ ಇನ್ ಪರ್ ಆಕ್ಷನ್ ನಹೀಂ ಲೇಗಿ ತೋ ಯೇ ನಾ ಇನ್ಸಾಫಿ ಹೋಗಿ, ಹಮ್ ಗುಜಾರಿಶ್ ಕರ್ತೆ ಹೈ ಗೌರ್ಮೆಂಟ್ ಸಿ ಕೆ ವೋ ಇಸೆ ಇನ್ಸಾಫ್ ದಿಲಾಯ್. ಏಕ್ ಬಾತ್, ಅವ್ರ ಡೈರೆಕ್ಟರ್ಸ್ ಕಿ ನೆಗ್ಲಿಜೆನ್ಸ್ ಹೇ ಇಸ್ಮೇ ಪೂರಿ ಟೋಟಲಿ, ಕೈಸಾ ನೆಗ್ಲಿಜೆನ್ಸ್ ಹೇ ಬೋಲೆ ತೋ ಏಕ್ ಪಿ ಒನ್ ಕೋ ಕ್ಯಾಶಿಯರ್ ಬನಾ ಕೋ ಕ್ಯಾಶ್ ಕೌಂಟರ್ ಮೇ ಬಟಾತಾ ಏನೋ ಉಷೆ ದೇಖ ರೇನೆ ಏನೋ ಕೈಗೆ ಬೋಲೆ ತೋ ಇನ್ನೋ ಬಿ ಏ ಮ್ಯಾನೇಜರ್ ಆಗಿ ಸರ್ ಶಾಮಿಲ್ ಹುಯೇ ಸೋಯ್, ಇನ್ನೋ ಅಗರ್ ಶಾಮಿಲ್ ನೇ ರೇ ತೋ ಇನ್ಕಿ ಬ್ಯಾಂಕ್ ಇನ್ನೋ ಇನ್ಕೋ ಡೈರೆಕ್ಟರ್ಸ್ ಕ್ಯೂ ಮನೆ ಸಬ್ ಜನ ಮೆಂಬರ ಮೇಲೆ ಕೋ ತುಮೇ ಜಿಮ್ಮೇದಾರ ಹೈ ಭೈ ಬಡೇ ಹೈ ತುಮೇ ಇಸೆ ದೇಖ ರೇಖ ಕರೋ, ಇನ್ನೋ ದೇಖ ರೇಖ ಕರ್ನೆ ನೈ ಕರೆ ಏನೋ ಇನ್ನೇ ಇನ್ನೋ ನೆಗ್ಲಿಜೆನ್ಸಿ ಕರ ಇಸ್ಮೇ ಕರ್ ಕೋ ಕ್ಯಾ ಹೈ ಟೋಟಲಿ ಉನ್ಕೋ ಐಸಿ ಆಜಾದಿ ದಿನ ದೋನು ಸೆಕ್ರೆಟರಿ ಹಾಂಕು ಜೋ ಬ್ರಾಂಚ್ ನಂಬರ್ 1 ಅವ್ರ 2 ಮೇ ಇನ್ನೋ ಕ್ಯಾ ಕರೆ ಸೊ ಓ ಸಹಿ ಅವ್ರ ಉನ್ನೋನು ಮಿಲ್ಕೋ ಕ್ಯಾ ಕರ ಕನೆ ಕಾ ವೋ ಏ ಹೈ ಮತ್ಲಬ್ ಅಬ್ಬಿ ಹಮೇ ಉನ್ಕೋ ಪುಚೆ ಈ ಸಿ ಬಿ ಶಾರ್ಟ್ಸ್ ಏ ವೋ ಜೋ ಹೈ ವೋ ಉನ್ನೋ ಕ್ಯಾ ಕರೆ ಅಪ್ನೆ ಅಪ್ನೆ ಜೋ ಅಕೌಂಟ್ ಮೇ ಹೈ ವೋ ಭರೋಸಾ ಹೈ ಐಸ್ಮೇ ವಿತೌಟ್ ಮಾರ್ಟ್ಗೇಜ್ ಲೋನಾ ಜೋ ಹೈ ಇನ್ಕೆ ಫ್ಯಾಮಿಲಿಯಾಗೆ ದೋಸ್ತಾಂಗೆ ಇನ್ಕೆ ರಿಶ್ತೆದಾರಾಂಗೆ ನಾಮ ಅಪ್ಪ ಇನ್ನೋ ಕರೆಸ್ವಾಯ್
ये इनकी जिम्मेदारी है। जो तुम्हारे पास जो फैसला है करेक्ट है 100% बहुत जल्दी में प्रेस बोले सो ये पूरे जने मिल को बैठ कुछ हमें इंक्वायरी करे सो एविडेंस है इसके साथ हमारे पास। अभी जो आप कह रहे हैं कि आपकी टीम ने जांच कर रही थी तो घोटाला अब किसने किया बताइए, किसने? हमने बोला ना ब्रांच नंबर मैनेजर ने किया है, सेक्रेटरी बोले तो मैनेजर्स जो ब्रांच नंबर वन के जो इनामदार हैं पहले अभी रिटायर हो चुके हैं उन्होंने, और उधर ब्रांच नंबर टू में शहीद इंडी साहब जो उधर के मैनेजर थे उन्होंने वापस इधर आए उन्होंने, इनका घोटाला नजर आए कई को हमें इनका घोटाला नजर हम ना आ रहा अगर बोले तो शहीद इंडी साहब अगर उन्होंने घोटाला नहीं करते तो अपनी प्रॉपर्टी बैंक के डायरेक्टर्स को कई को लिक्विड देते हैं उन्होंने, वो एक उन्होंने लिक्विड दिया सा है हमारे पास है वो, उन्होंने ऑलरेडी अपनी थोड़ी प्रॉपर्टी लिक्विड दी, अगर मैं कुछ घोटाला कर रहा तो मेरी लायबिलिटीज जो मेरे ऊपर आती ये मैं रिकवरी को दे दूँ कर को, जब उन्हें खर्च नहीं रहे तो उन्होंने क्या भी घोटाला नहीं कर रहे तो वो लायबिलिटीज को अस्तर उन्होंने अपनी सिक्योरिटी को अपनी प्रॉपर्टी नहीं दे देते उन्होंने, ये हमारे नज़र में सो है हमारे सामने आए हुए सो है, हमें ये पूरे 11 जने बैठ को इंक्वायरी करे के बाद में जो उन्होंने बोले सो है, और हमें ऐसा इंक्वायरी नहीं करें स्टाफ के पीवन से लेको पूरे क्लर्क मैनेजर जितने भी हैं स्टाफ्स हर एक लेको एवरीवन सिंगल बटा को हमें उनकी इंक्वायरी करे सो इसमें उनका सब हमारे पास प्रूफ है, हमें वो सरकार को और एआर को डीआर को जो आगे इंक्वायरी में हमना जो कमेटी को पूछते हैं हमें उनको प्रोड्यूस करते हैं जानकारी दी है, एआर बीजापुर को हमने इसकी जानकारी दी है, सीबीआई शाखे को भी हमने इसकी जानकारी दी है, एंड सीजी सीओडी मुख्य कचेरी बेंगलुरु को भी हमने इसकी जानकारी दी है। तो तकरीबन हमने जो जो अधिकारी इस घोटाले में जो सरकारी तौर पर इंटीमेशन हमें देना था हमने 20 लोगों को इसकी जानकारी दी है, जो हमने हम अपना फर्ज समझकर हमने इन सभी को इसकी जानकारी दी गई है, और पर्सनली भी हम इनको मिलने की कोशिश करेंगे, ये कमेटी का निर्णय है, तो कमेटी के निर्णय के मुताबिक हमें आज प्रेस मीट इसलिए करना पड़ा क्योंकि जो बैंक के मेंबर्स जो थे वो हम पर एक विश्वास के तहत हमारी एक कमेटी बनाई गई थी कि बैंक में अगर घोटाला हुआ है या नहीं और किसने किया, किस तरह से घोटाला किया गया इसकी जानकारी दें, तो हमने पूरे ईमानदारी के साथ आपके सामने बैठकर हमने इस बैंक में जो घोटाला हुआ उसकी जानकारी दी है, हमारा यहाँ तक ही सफर था, हमने अपनी पूरी जो भी सूचना थी हमने मीडिया के जरिए इस बैंक के मेंबर्स को बताने की कोशिश की है, अब हमने भी अपने तौर पर कमेटी को छोड़कर अपने तौर पर भी हमने कंप्लेंट्स दिए हैं, इतना सब हम कर चुके हैं, तो हमारा यहाँ तक ही इस बैंक के साथ साथ था, और अब हमारी सभी कमेटी की जिम्मेदारी यहाँ पर ख़त्म होती है, अब आगे कमेटी और मेंबर की जिम्मेदारी है और आगे इन सभी अधिकारियों की जिम्मेदारी है जिन जिन को हमने कंप्लेंट दिया, अब वो इस बैंक का भविष्य क्या है वो फैसला करेंगे, हम नहीं। ग्राहकों का क्या? अब इनके ग्राहकों की हद तक मैं यही बोलना चाहता हूं, तो ये कमेटी सिर्फ इसलिए बनाई गई थी कि बैंक में कितना घोटाला हुआ, किसने घोटाला किया, तो हमने हमारा काम यही था कि बैंक में घोटाला हुआ है या नहीं और किस ब्रांच में हुआ किस ब्रांच में नहीं, तो हमने हमारे हद तक देखा तो ब्रांच वन में ये सीबी शॉर्ट का मामला पेश आया, ब्रांच मेन ब्रांच में भी सीबी शॉर्ट का मामला पेश आया है, मेन ब्रांच में भी आरटीजीएस फेक का मामला पेश आया है, यहाँ पर हमें ये भी जानकारी है कि यहाँ पर भी फेक है एफडी भी हो चुके हैं, मगर अभी इसकी पूरी तरह से हमें नॉलेज जानकारी नहीं मिली क्योंकि हमें सही तरीके से इंफॉर्मेशन नहीं है, जो भी इंफॉर्मेशन हमें मिली है चाहे डॉक्यूमेंटली हो उसके तहत हमें यह पता चला है कि टोटल 9 करोड़ 11 लाख 26 हजार का कब्जा तक इस बैंक का घोटाला हो चुका है, मगर इसमें कुछ जैसे कि हमने कहा कि सीबी शॉर्ट के अंदर जब हमने इंक्वायरी करके उन पर दबाव डाला तो सीबी शॉर्ट की रकम कुछ हद तक जमा बैंक में जमा भी की गई है, अब बैंक के आपके सवाल के मुताबिक हमारा काम सिर्फ इन्वेस्टिगेशन कर नहीं ले रही, जो बैंक ब्रांच नंबर टू के जो मैनेजर थे उन्हें सस्पेंड किया गया है, फिलहाल
तकरीबन वो 6 महीने से सस्पेंड चल रहे हैं शायद, तो सस्पेंड किया गया है। और रही दूसरी बात, ब्रांच नंबर मेन, जो मेन ब्रांच है यहाँ के जो मैनेजर थे, आपको बता दूं कि वो रिटायरमेंट हो गए, उसके बाद भी उनको रिटर्न लिया गया। देखिए सोचने वाली बात है, जब ब्रांच नंबर मेन ब्रांच के जो मैनेजर थे उनके ऊपर, यहाँ तक के वो भी MTL लोन ले चुके हैं, मगर उनका भी घर पर कोई लोन पर कोई बोझा नहीं बताया गया। और वो RTGS, फेक RTGS तकरीबन 30 लाख का उन्होंने फेक RTGS किया है, उसके बावजूद भी कमेटी उन पर कोई एक्शन नहीं लेती और रिटायरमेंट कर देती है। तो सोचिए कहीं ना कहीं हमें लगता है कि पूरे कमेटी के मेंबर्स और स्टॉप्स यानी के मैनेजर्स मिले हुए हैं और मिलकर इस बैंक को लूटा गया है। मगर हम यही चाहते हैं कि इस पर कानूनी कार्रवाई हो, एक्शन हो, जो मेंबर्स हैं, जो बैंक के मेंबर्स हैं जिन्होंने इस बैंक पर भरोसा करके अपनी FD हो, हर तरह की जो भी उन्होंने अपना पैसा रखा है, उन्हें पूरी तरह से वो पैसा रिटर्न हो। तो इसी के लिए कमेटी ने यह निर्णय लिया कि जो बैंक की कमेटी है जो चुनकर आई है, वो कमेटी एक्शन नहीं ले रही है। तो जब जो जनता ने हमें, हमारे ऊपर जो विश्वास रखा है, विश्वास के मुताबिक हमारा भी फर्ज बनता है, तो हमने सोचा कि क्यों ना हम भी इन पर कानूनी कार्रवाई करने के लिए इनके खिलाफ शिकायतें दर्ज कराएं। तो हमने, आप देख सकते हैं मेरे हाथ में ये अर्जीनामा है, इसमें पूरी तरह से समझिए कंप्लीट नामा है। तकरीबन हमने 20 लोगों को इसकी जानकारी दी है कि बैंक में किस तरह से घोटाला किया गया, किसने किया, कैसे हुआ। आपको मैं बता दूं, मुख्यमंत्री कार्यालय को हमने इसकी अर्जी दी है, कंप्लेंट पेश की है, मुख्य कार्यदर्शी को हमने दी है, गृह मंत्री को हमने इसकी जानकारी दी है, मुख्य कार्यदर्शी गृह इलाके को हमने इसकी जानकारी दी है, बेंगलुरु या जो भी बेंगलुरु है, सहायक सहकार सचिव को हमने इसकी जानकारी दी है, मुख्य कार्यदर्शी कर्नाटक सरकार विधानसभा बेंगलुरु को हमने इसकी जानकारी दी है, लोकायत BS पाटिल को हमने इसकी जानकारी दी है, DIG को हमने इसकी जानकारी दी है, IGP को हमने इसकी जानकारी दी है जो उत्तर बेलगाम के हैं, और जिला अधिकारी बीजापुर को हमने इसकी जानकारी दी है, PSI लोकायत को हमने बीजापुर की को इनकी जानकारी दी है, PSI बीजापुर को हमने इनकी जानकारी दी है, DYSP बीजापुर को हमने इनकी जानकारी दी है, CPI गांधी चौक थाने पुलिस थाने को भी हमने इस घोटाले की जानकारी दी है, PSI गांधी चौक पुलिस स्टेशन को हमने इसकी जानकारी दी है, DR बीजापुर को हमने इसकी जानकारी दी है, और GDR रेलवे स्टेशन रोड जो मेन इनके बैंक के जो मेन ये आज 5 लाख या 10 लाख रुपए बैंक में जमा हैं। जैसे ही जमा होते हैं तो बैंक के डायरेक्टर्स या मैनेजर जो भी हो आएंगे तो 2 लाख रुपए लाओ, यानी 2 लाख रुपए लेते हैं हम, कल देंगे करके बोलते हैं। इस तरह से बिना बैंक रिकॉर्ड के मुताबिक तकरीबन 56 लाख के अबाव ये घोटाला किया गया है। 56,56,56,301 का घोटाला CB शॉर्ट में हुआ है। जब हमने कमेटी इस पर इन्वेस्टिगेशन करने लगी तो तकरीबन कुछ हद तक ये अमाउंट रिटर्न बैंक को भी दिया गया है कमेटी आने के बाद, आपको मैं बता दूं। और इसी तरह सबसे बड़ा एक और घोटाला यहाँ के पूरी कमेटी ने मिलकर किया है, वो है कि कमेटी के कुछ मेंबर हजरात भी MTL लोन जो होता है, तकरीबन 10 लाख का MTL लोन होता है, इस 10 लाख के MTL लोन में जो प्रॉपर्टी के तहत यानी बोझा बटाकर प्रॉपर्टी दी जाती, लोन दिया जाता है, उस लोन में ये बिना बोझे के यानी किसी तरह का बोझा ना बनाकर बटाकर ये लोग लोन ले चुके हैं। इस तरह के भी हमें यहाँ पर डायरेक्टर्स के और डायरेक्टर्स के फैमिली का और यहाँ के स्टॉक्स का भी हमें मामला देखने को मिला। तो इसमें भी इन लोगों ने एक बड़ा सा घोटाला किया गया है। जब हमने इनसे पूछा कि आपने क्यों जब लोन लिया है तो क्यों नहीं MTL में क्यों नहीं बोझा चढ़ाया, तो वो हमें जवाब देने में नाकाम रहे। तो इस तरह से इस बैंक का घोटाला MTL में, फेक RTGS में, फेक DD में किया गया है। तकरीबन अगर हम बात करेंगे तो टोटल बैंक अधिकारियों के मुताबिक मैं आपको बता दूं
9,11,26,014 रुपए का घोटाला इन्हीं के मुताबिक हमें बताया गया है। लेकिन अगर सच में एआर पूरी ईमानदारी के साथ इस 64 इंक्वायरी करे, अगर सच में एआर पूरी ईमानदारी के साथ 64 इंक्वायरी के तहत जो काम अब शुरू हो चुका है अगर वो करेंगे तो ऐसा लगता है कि ये घोटाला 9 करोड़ का नहीं बल्कि इससे भी ज्यादा का हो सकता है। तो सीधे सीधे बैंक कमेटी यानी बैंक जो जीबी मीटिंग जो चल रही थी, जीबी मीटिंग में जो बैंक के मेंबर्स हजरात जो हमें जिम्मेदारी दी थी कि इस बैंक की हकीकत को सामने लाएं, तो हमारे मुताबिक इस बैंक के अंदर सच में घोटाला हुआ है। खुद बैंक का स्टॉप्स ने भी ये बात मानी है, खुद डायरेक्टर्स ने भी ये बात मानी है। और आपको ये भी बता दें कि हमने भी पूरी ईमानदारी के साथ इस बैंक का घोटाले की इन्वेस्टिगेशन की और हमारे मुताबिक भी हमने अब तक की जो भी जानकारी जो किस तरह से इस बैंक में घोटाला हुआ ये भी बताने की कोशिश की। और आपको बता दूं अगर जल्द से जल्द सरकार इस पर एक्शन नहीं लेगी तो ये घोटाला हमें लगता है कि ये कम नहीं उल्टा बढ़ेगा। तो हमने इसके ऊपर मैं तहे दिल से पहले तो आप तमाम का शुक्रगुजार हूं मैं जो आपने हमारे दावत पर प्रेस मीट के लिए आए। दरअसल तमाम बीजापुर वालों को ये पता है कि आदिल अमानत को ऑपरेटिव क्रेडिट सोसाइटी लिमिटेड जो तकरीबन 40 साल से बीजापुर शहर में है और यहाँ पर इसके ना जाने कितने मेंबर्स हैं उसका अंदाज़ा भी आप नहीं लगा सकते। बहुत ही काबिल बैंक के तौर पर ये यहाँ पर सेवा दे रही थी, मगर तकरीबन 2010 के बाद इस बैंक में एक छोटा सा घोटाले के तौर पर घोटाले होने लगे और इसकी जानकारी ब्रांच नंबर 2 जो बड़ी कमान के पास है वहाँ से जब वहाँ के मैनेजर वहाँ से ट्रांसफ़र करके मेन ब्रांच में लाया गया तो यहाँ के मैनेजर यहाँ से जब एक मैनेजर वहाँ पर भेजा गया तो पता चला कि ब्रांच 2 में काफ़ी घोटाला हुआ है। काफ़ी घोटाला मतलब ब्रांच मेन ब्रांच अधिकारियों के मुताबिक आपको मैं बता दूं कि टोटल 8,59,77,863 यानी तकरीबन 8.5 करोड़ का घोटाला ब्रांच नंबर 2 में हुआ है। इसकी हमें जानकारी खुद ब्रांच के अधिकारियों ने दी है। आपको बता दूं ये घोटाला किस तरह हुआ, जब हमने इसकी इन्वेस्टिगेशन शुरू की जो हमारी 11 लोगों की टीम इस जांच के लिए हमें सौंपा गया तो हमने जांच की तो पता चला कि फेक एफडी के तहत ये काम किया गया है। मगर इसकी पूरी तरह से इन्वेस्टिगेशन जो एआर है यहाँ की वो एआर 64 के तहत शुरू हो चुकी है। हमने खुद पूरे कमेटी वालों ने मिलकर एआर से मुलाकात की, डीआर से मुलाकात की करके इस बैंक की इन्वेस्टिगेशन को हमने शुरू किया है जो 64 के तहत फिलहाल 1 महीने से शायद शुरू हो चुकी है। पूरी तरह से रिपोर्ट आनी बाकी है जब भी इस ब्रांच 2 का सच आएगा। और रही बात आपको ये भी जानकारी दूं कि जब हमने ब्रांच 1 की भी जानकारी लेने की कोशिश की तो ब्रांच 1 में भी हमें घोटाला देखने को मिला। ब्रांच 1 में आपको मैं बता दूं फेक आरटीजीएस के तहत तकरीबन 29 लाख के ऊपर का घोटाला यहां पर भी हमें देखने को मिला। और अगर सच में अगर इन्वेस्टिगेशन पूरी होगी तो ये भी घोटाला हो सकता है ज्यादा होगा। और आपको ये भी जानकारी दूं कि इसी तरह ब्रांच 1, ब्रांच 2 और मेन ब्रांच के मुताबिक अगर हम देखेंगे तो सीबीसीआर शॉर्ट ಈಗಾಗಲೇ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ವತಿಯಿಂದ ಸಬ್ ಕೋಆಪರೇಟಿವ್ ಸೊಸೈಟಿಯ ರಿಜಿಸ್ಟ್ರಾರ್ಗೆ ವಿನಂತಿಸಿಕೊಂಡಿದ್ದೀವಿ ಮತ್ತು ಈ ರಾಜ್ಯದ ಘನ ಸರ್ಕಾರದ ಮುಖ್ಯಮಂತ್ರಿದಿಂದ ಹಿಡಿದು ಮತ್ತು ಅದಕ್ಕೆ ಈ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ವರ್ಗಕ್ಕೆ ಮತ್ತು ಮಂತ್ರಿಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಈಗಾಗಲೇ ಈ ಸೊಸೈಟಿಯ ಆಗುಹೋಗುವ ಸಂಪೂರ್ಣ ವರದಿಯನ್ನು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಾವು ವರ್ಗಾಯಿಸಿ ಅವ್ರದ್ದು ಸಹಾಯವನ್ನು ಕೇಳಿದ್ದೀವಿ ಮತ್ತು ಅದರ ಜೊತೆಗೇ ಪೊಲೀಸ್ ಇಲಾಖೆ ಪೊಲೀಸ್ ಅಧೀಕ್ಷಕರ ವಿಜಯಪುರ ಮತ್ತು ಸಂಬಂಧಪಟ್ಟದ ಪೊಲೀಸ್ ಠಾಣೆಯ ಜುಡಿಷಿಯಲ್ PSI ಮತ್ತು ಉತ್ತರ ವಲಯ IGPಗೆ ಮತ್ತು ಈಗ ಸಂಬಂಧಪಟ್ಟಿದ್ದ ಅದೇ ಅದೇ
संबंध IGP उत्तर वलय बेलगाम पोलिस इलाके संबंध ಈ ವಿಷಯಕ್ಕೆ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ನಾವು ಸಂಪೂರ್ಣ ವರದಿ ಸಮೇತ ದಾಖಲೆ ಸಮೇತ ಈಗಾಗಲೇ ನಾವು ಕೊಟ್ಟಿರುತ್ತೇವೆ. ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಏನೇನು ಅವಶ್ಯಕ ಕ್ರಮಗಳು ಅದಾವ ಅದನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಿರ್ದೇಶನ ಮಂಡಳಿಗೆ ಈಗಾಗಲೇ ನಾವು ಸೂಚಿಸಿದೀವಿ. ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಲ್ಲಿ ನಿರ್ದೇಶನ ಮಂಡಳಿಯನ್ನು ಬೇಜವಾಬ್ದಾರಿಯಾದ ತಾರತಮ್ಯವನ್ನು ನಿರ್ವಹಿಸಿದರೆ ಕೂಡಲೇ ಆ ನಿರ್ದೇಶನ ಮಂಡಳಿ ಮೇಲೇನೂ ಪ್ರಕರಣ ದಾಖಲು ಮಾಡಲು ना फैक्ट फाइंडिंग कमिटी और अधिकार पड़ेक अंत गमन के गोत है जो सार्वजनिक ना मुंदी ऐन सोसाइटी उलिवी तेद क्रम ये अधिकारी ना संपर्क नावर संपर्क दाखले हाजरपड़ी व्यवस्थे ना ಮರು ಸುವ್ಯವಸ್ಥೆಯನ್ನು ಮಾಡಿ ಮತ್ತು ಈ ಬ್ಯಾಂಕ್ ಈ ಸೊಸೈಟಿಯನ್ನು ಚಲೋತ್ನಾಗಿ ನಡೆಯುವಂತದ್ದು ಸಂಕಲ್ಪವನ್ನು ಮಾಡಿ ಮತ್ತು ಯಾವುದೇ ಸೊಸೈಟಿಗೆ ಧಕ್ಕೆ ಆಗಲಾರದಂತ ನೋಡಿಕೊಳ್ಳಲು ಕಾಯಂ ಶಾಶ್ವತ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಕೆಲಸವನ್ನು ನಿರ್ವಹಿಸುತ್ತದೆ ಅನ್ನುವಂತದ್ದು ಮಾತ್ರ ಈ ಮಾಧ್ಯಮದ ಮುಖಾಂತರ ನಮ್ಮ ಈ ಆದಿಲ ಮನತ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲಾ ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ತಿಳಿಸಲಿಕ್ಕೆ ನಾವು ಸಂತೋಷದಿಂದ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಒಂದನೇ ಈ ಸಬ್ ರಿಜಿಸ್ಟ್ರಾರ್ ಟೋಟಲ್ ಮೇನ್ ಬ್ರಾಂಚ್ ನಲ್ಲಿ 29 ಲಕ್ಷ ರೂಪಾಯಿದ ಬ್ರಾಂಚ್ 1 ಸೆಕ್ರೆಟರಿ 29 ಲಕ್ಷದ ಘೋಟಾಲೆಯನ್ನು ಮಾಡಿದ್ದಾರೆ ಅನ್ನುವಂತದ್ದು ಮೇಲ್ನೋಟಕ್ಕೆ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಿಂದ ರುಜು ಆಗಿದೆ. ಆರ್ಟಿಜಿಎಸ್ ಮೇನ್ ಬ್ರಾಂಚ್ ದ ಆರ್ಟಿಜಿಎಸ್ ವ್ಯವಸ್ಥೆಯಲ್ಲಿ 29 ಲಕ್ಷವನ್ನು ಇವರು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ರುಜು ಆಗಿದೆ. ಮತ್ತು ಅದರ ಜೊತೆ ಜೊತೆಗೇನೆ ಸೆಕ್ರೆಟರಿ ಅವರು ಕಾಗದ ಪತ್ರ ಹಾಜರುಪಡಿಸದೆ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಮಾಡದೆ ವೈಯಕ್ತಿಕ ಲೋನ್ ಗಳನ್ನು ಅವರು ಪಡೆದುಕೊಂಡಿರುತ್ತಾರೆ ಅಂತವಂತದ್ದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಅದರ ಜೊತೆಗೇನೆ ಇನ್ನು 8 ಕೋಟಿ 50 ಲಕ್ಷ ಬ್ರಾಂಚ್ 2 ದಿಂದ ಆಗಿದೆ ಮತ್ತು 56 ಲಕ್ಷ ರೂಪಾಯಿ ಬ್ರಾಂಚ್ 2 ದಿಂದ ಸಿಬಿ ಶಾರ್ಟ್ ಆಗಿದೆ. ಇದು ಲಕ್ಷ ರೂಪಾಯಿ ಸಿಬಿ ಶಾರ್ಟ್ ಆಗಿದ್ದು ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮತ್ತು ನಮ್ಮದು ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಿಂದ ಈ ಸಾರ್ವಜನಿಕರು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಸ್ಥಾಪಿಸಿದ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ವತಿಯಿಂದ ನಾವು ಹಗಲು ರಾತ್ರಿಯನ್ನು ಕಷ್ಟಪಟ್ಟು ಈಗಾಗಲೇ ಸಂಗ್ರಹಿಸಿದ ದಾಖಲೆಗಳನ್ನು ಮತ್ತು ವಿಚಾರಣೆ ಮಾಡಲಾಗಿ ಬ್ಯಾಂಕಿನ ಆದಾಯ ಮತ್ತು ಬ್ಯಾಂಕಿನ ಕಾರ್ಯನಿರ್ವಹಣೆಯಲ್ಲಿ ಟೋಟಲ್ 9 ಕೋಟಿ ರೂಪಾಯಿದ ಹಗರಣ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ದಿನನಿತ್ಯ ಕಾರ್ಯವಕರಿ ಮಾಡಿರುವ ಸೆಕ್ರೆಟರಿ ಮತ್ತು ನಿರ್ದೇಶನ ಮಂಡಳಿಯಲ್ಲಿ ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದರೆ ಬ್ಯಾಂಕಿಗೆ ಅಥವಾ ಬ್ಯಾಂಕಿನ ಆಡಳಿತಕ್ಕೆ ಯಾವುದೇ ತರಹದ ಧಕ್ಕೆ ಆಗಿಲ್ಲ ಮತ್ತು ಬ್ಯಾಂಕ್ ಮುಳುಗಡೆ ಆಗುವ ನೀತಿನಲ್ಲಿ ಇಲ್ಲ ಅನ್ನುವಂತದ್ದು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದೀವಿ. ಮತ್ತು ಜೊತೆ ಜೊತೆಗೇನೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಬಿಜಾಪುರ ನಗರದ ಎಲ್ಲ ಆದಿಲ್ ಅಮನತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಗ್ರಾಹಕರಿಗೆ ನಾವು ಮತ್ತು ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ತಾವು ಎಲ್ಲ ಗ್ರಾಹಕರು ಮತ್ತು ಸದಸ್ಯರು ಏನು ಯಾವ ತರದು ವಿವಿಧ ಬೇರೆ ಬೇರೆ ರೀತಿಯ ಲೋನ್ ಯಾವ ತರದು ಪಡೆದುಕೊಂಡಿದ್ದೀರಿ ಅದನ್ನು ಕೂಡಲೇ ತಾವು ಈ ಸೊಸೈಟಿ ನಿಮ್ಮದು ಸೊಸೈಟಿ ಆಗಿರುವುದರಿಂದ ಈ ಸೊಸೈಟಿ ಎಲ್ಲರದು ಸೊಸೈಟಿ ಇರುವುದರಿಂದ ತಾವು ಎಲ್ಲರೂ ಲೋನ್ ರಿಕವರಿ ಲೋನ್ ನಮ್ಮ ಸೊಸೈಟಿಯ ರಿಕವರಿ ಆಫೀಸರ್ ಮತ್ತು ಸಿಬ್ಬಂದಿಗಳು ತಮ್ಮ ಸಾಲವನ್ನು ತೀರಿಸಲು ನೋಟಿಸ್ ಕೊಟ್ಟಿದಾಗ ಕೂಡಲೇ ತಾವು ಸಾಲವನ್ನು ಮರುಪಾವತಿಸಲು ಶುರು ಮಾಡಿದರೆ ಬ್ಯಾಂಕಿನ ಹಣಕಾಸಿನ ವ್ಯವಸ್ಥೆ ಮತ್ತು ಬಲಿಷ್ಠ ಆಗುತ್ತದೆ ಮತ್ತು ಸೊಸೈಟಿ ಸುಭದ್ರವಾಗಿ ನಡೆಯುತ್ತದೆ ಅಂತ ನಮ್ಮ ಇದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ 3 ಕೋಟಿ ರೂಪಾಯಿದ ಹಗರಣವನ್ನು ಶ್ರೀ ಸೈಯದ್ ಅಹ್ಮದ್ ಇಂಡಿ ಅಮಾನತದಲ್ಲಿ ಇದ್ದಿರುವ ಕಾರ್ಯದರ್ಶಿಯವರು ಬ್ರಾಂಚ್ 2 ದಿಂದ ಮಾಡಿರುವುದನ್ನು ಸಾರ್ವಜನಿಕವಾಗಿ ನಾವು ಸ್ಪಷ್ಟ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮತ್ತು ಈ 64 ಎನ್ಕ್ವೈರಿ ಒಳಗ ಒಂದು ವೇಳೆ ಅವರು ಮಾಡಿರುವ ನಾವು ಕಂಡುಹಿಡಿದಿರುವ ಆಪಾದನೆಗೆ ಮತ್ತು ನಿರ್ದೇಶನ ಮಂಡಳಿಯರು ಮಾಡಿರುವ ಆಪಾದನೆಗೆ ಮತ್ತು ದಾಖಲೆದೊಂದಿಗೆ ಸಾಬೀತಾದರೆ ಇಂಡಿ ಅವರು ಅದರದ ಜವಾಬ್ದಾರಿ ಮತ್ತು ಜುಮ್ಮೆದಾರಿಯನ್ನು ತೆಗೆದುಕೊಂಡು
ಈ 9 ಕೋಟಿ ರೂಪಾಯಿಯನ್ನು ಈ ಸೊಸೈಟಿಗೆ ಮರಳಿ ಕೊಡುವಂತ ವ್ಯವಸ್ಥೆ ಕಾನೂನಾತ್ಮಕ ಏನು ತೆಗೆದುಕೊಳ್ಳಬೇಕಾಗಿದೆ ಅದು ನಿರ್ದೇಶನ ಮಂಡಳಿಯನ್ನು ಕೈಗೊಳ್ಳುತ್ತದೆ ಅಂತ ನಮಗೆ ಭರವಸೆ ಇದೆ. ಒಂದನೇದು. ಎರಡನೇದು, ಸಾರ್ವಜನಿಕರು ಮತ್ತು ಗ್ರಾಹಕರು ಈ ಮಾಧ್ಯಮದ ಮುಖಾಂತರ ನಾವು ತಮಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸುವುದೇನೆಂದರೆ ತಾವು ಯಾವ ಥರದ್ದು ಭಯಭೀತ ಹಾಗೂ ಗೊಂದಲದೊಳಗೆ ಆಗುವ ಅವಶ್ಯಕತೆ ಏನೂ ಇಲ್ಲ. ಬ್ಯಾಂಕ್ ಈ ಸೊಸೈಟಿಗೆ ಯಾವುದೇ ಥರದ್ದು ಜಖಮ್ ಅಥವಾ ನುಕ್ಸಾನ್ ಆಗಿರೋದಿಲ್ಲ. ಈಗಾಗಲೇ ಸೊಸೈಟಿಯಲ್ಲಿ ಡೆಪಾಸಿಟ್ಗಳು ಸಾಕಷ್ಟು ಇದೆ ಮತ್ತು ಗ್ರಾಹಕರು ಕೂಡಲೇ ತಮ್ಮದು ವ್ಯವಹಾರವನ್ನು ಮುಂದುವರಿಸಿಕೊಂಡು ಸೊಸೈಟಿಯನ್ನು ಬಲಪಡಿಸಬೇಕಂತ ನಮ್ಮದು ಆಗ್ರಹ ಇದೆ. ಜೊತೆ ಜೊತೆಗೇ ಈ 64 ಎನ್ಕ್ವೈರಿಗೆ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದೇಶನ ಮಂಡಳಿಗೆ ನಾವು ಈಗಾಗಲೇ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯವರು ಸೂಚಿಸಿದ್ದೀವಿ ಮತ್ತು ಅದರ ಜೊತೆ ಜೊತೆಗೇ ನಿರ್ದೇಶನ ಮಂಡಳಿ ಈ ಬ್ಯಾಂಕ್ ಈ ಸೊಸೈಟಿಯ ನಿರ್ದೇಶನ ಮಂಡಳಿಯವರು ಈ ಸೊಸೈಟಿಯ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಮತ್ತು MTL ಲೋನ್ನಲ್ಲಿ ಮತ್ತು ಹತ್ತು ಹಲವಾರು ಲೋನ್ಗಳಲ್ಲಿ ಸಾಕಷ್ಟು ದುಡ್ಡನ್ನು ಎತ್ತಿ ಅದನ್ನು ಮಾರ್ಟ್ಗೇಜ್ ಮಾಡಲಾರ್ದೆ ಸಾಲವನ್ನು ಪಡೆದಿದ್ದಾರೆ. ಆದರೆ ಅವರು ಆಸ್ತಿಗಳನ್ನು ಸೊಸೈಟಿಗೆ ತೋರ್ವತ್ತಿ ಪತ್ರ ಮಾಡಿ ಆ ಸೊಸೈಟಿಗೆ ಅನ್ನು ಅವರು ಹಸ್ತಾಂತರಿಸಿರುವುದಿಲ್ಲ ಮತ್ತು ಅವರು ಪಹಣಿ ಉತಾರಿ ಒಳಗೆ ಸೊಸೈಟಿಯ ಬೋಜವನ್ನು ಏರಿಸಿರುವುದಿಲ್ಲದ ಒಂದು ಅಪರಾಧ ಮೇಲ್ನೋಟಕ್ಕೆ ಕಂಡುಬಂದಿದೆ. ಕೊಟ್ಟು ಅಗತ್ಯ ದಾಖಲೆಗಳನ್ನು ಕೊಟ್ಟು ಈ ಸಂಬಂಧಿಸಿದ ನಿರ್ದೇಶನ ಮಂಡಳಿ ಹಾಗೂ ಈ ಮೂರು ಬ್ರ್ಯಾಂಚಿನ ಕಾರ್ಯದರ್ಶಿಗಳ ಮೇಲೆ ಕಾನೂನು ರೀತಿಯ ಯೋಗ್ಯ ಕ್ರಮ ಕೈಗೊಳ್ಳಲು ಮತ್ತು ಸಂಬಂಧಿಸಿದ ಪೊಲೀಸ್ ಇಲಾಖೆಗೆ ದೂರು ದಾಖಲಿಸಲು ನಿಯಮಬದ್ಧ ಪ್ರಕರಣ ದಾಖಲು ಮಾಡಲು ನಾವು ಈಗಾಗಲೇ ಅವರಿಗೆ ಒತ್ತಾಯ ಹೇರ್ತಾ ಇದ್ದೀವಿ. ಈ ಸೆಕ್ಷನ್ 64 ಎನ್ಕ್ವೈರಿ ಎಟ್ ಎನ್ ಅರ್ಲಿ ಅಷ್ಟೇ ಯಾವಾಗ ಕನ್ಕ್ಲೂಡ್ ಆಗ್ತದೆ ಅವಾಗ ನಿಜವಾದ ತಪ್ಪಿಸ್ತ ಮತ್ತು ನಿಜವಾದ ಭ್ರಷ್ಟಾಚಾರ ಸ್ಪಷ್ಟವಾಗುತ್ತದೆ ಮತ್ತು ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಅವರು ಮನೆ ಮಠ ಆಸ್ತಿ ಎಲ್ಲ ಜಪ್ತಿ ಮಾಡಿ ಈ ಸೊಸೈಟಿಯನ್ನು ಉಳಿಸಲು ನಮ್ಮ ಮೇಲ್ನೋಟಕ್ಕೆ ಒಂದು ಗುರಿ ಮತ್ತು ಸಂಕಲ್ಪ ಇರುತ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈಗ ತಮಗೆಲ್ಲ ಗೊತ್ತಿದ್ದ ಹಾಗೆ ಜನರಲ್ ಬಾಡಿ ಮೀಟಿಂಗ್ ಕಾಲ್ ಮಾಡಿ ಈ ಆದಿಲ್ ಅಮಾನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಏನು ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯ ಇದ್ದೇನೆ. ಸುಮಾರು 3-4 ತಿಂಗಳವರೆಗೆ ಈ ಏನು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆವು. ಆದರೆ ಎಕ್ಸಾಕ್ಟು ಎಷ್ಟು ನಷ್ಟ ಆಗಿದೆ ಯಾರಿಂದ ಆಗಿದೆ ಅನ್ನೋದ್ರ ಬಗ್ಗೆ 64 ಎನ್ಕ್ವೈರಿ ಎಲ್ಲಿವರೆಗೆ ಮಾಡೋದಿಲ್ಲ ಯಾರು ಅಲ್ಲಿವರೆಗೆ ಎಕ್ಸಾಕ್ಟ್ ಗೊತ್ತಾಗಲ್ಲ. ನಮಗೆ ಕೊಟ್ಟಂಥ ರಿಪೋರ್ಟ್ ಏನಪ್ಪ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಈಗ ಎಷ್ಟು ಕೊರೋಟಿ 9 ಕೋಟಿ ಸಮಥಿಂಗ್ ಏನೋ ಆಗಿದೆ ಹಗರಣ ಅಂತ ಕೊಟ್ಟಿದ್ದಾರೆ. ನಾವು ಇದು ಅವ್ರು ಕೊಟ್ಟ ದಾಖಲೆಗಳ ಆಧಾರ ಮೇಲೆ ಹೇಳಕತ್ತೀವಿ ಎಕ್ಸಾಕ್ಟ್ ಎಷ್ಟಾಗಿದೆ ಅನ್ನೋದು 64 ಆದಮೇಲೆ ಗೊತ್ತಾಗೋದು. ಪ್ಲೀಸ್ ಒಂದು ಮಾತು. ಎರಡನೇದಾಗಿ ಈ ಘೋಟಾಳೆ ಆದಮೇಲೆ ಇವರು ರಿಕವರಿ ಮಾಡಿದ್ದಾರೆ ಸುಮಾರು ಒಂದು 4-5 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಕಲೆಕ್ಟ್ ಮಾಡಿ ನಂದು ಡಿಪಾಸಿಟ್ ಇತ್ತು ನನಗೂ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ನನಗೆ ಅಷ್ಟೇ ಅಲ್ಲ ಭಾಳಷ್ಟು ಜನರಿಗೆ ಏನಪ್ಪ ಅಂದ್ರೆ ರಿಕವರಿ ಮಾಡಿ ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲ ಅನ್ನೋದಿಲ್ಲ. ಈಗ ಎರಡನೇ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಏನು ಕಾನೂನು ಕ್ರಮ ತೆಗೆದುಕೊಳ್ಳೋ ಅಧಿಕಾರ ನಮಗಿಲ್ಲ ಕಮಿಟಿಗೆ. ನೀವೇನು ಮೆಂಬರ್ಸ್ ಏನಪ್ಪ ನಮ್ಮ ಕಮಿಟಿಯನ್ನು ನೇಮಕ ಮಾಡಿದ್ದೀರಾ ನಾವೆಲ್ಲ ವಿಚಾರಣೆ ಮಾಡಿ ಏನಾಗಿದೆ ಏನಿಲ್ಲ ಅನ್ನೋದನ್ನು ಆ ಸದಸ್ಯರಿಗೆ ತಿಳಿಸುವ ಜವಾಬ್ದಾರಿ ನಮ್ಮದಿದೆ. ಕಾನೂನು ಕ್ರಮ ತಿರುಗಿಸುವ ಅಧಿಕಾರ ಕಾನೂನು ಮೇರೆಗೆ ER DR ಮತ್ತು ಅವರು ಮೇಲಾಧಿಕಾರಿಗಳಿಗೆ ಇವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಅಧಿಕಾರ ಇದೆ. ಇದು ಎರಡನೇದಾಗಿ ಈ ಇದರಲ್ಲಿ ಏನಾಗಿದೆ ಘಟಾಳ ಅಂತಂದರೆ ಬೇಜವಾಬ್ದಾರಿ ತಾನೆ. ಡೈರೆಕ್ಟರ್ ಆಗಿ ಕೆಲಸ ಮಾಡಿಲ್ಲ ಸರಿಯಾಗಿ. ಇವರು ಮನಸ್ಸಿಗೆ ಬಂದಾಗ ವ್ಯವಹಾರ ಮಾಡಿದ್ದಾರೆ. ಡೈರೆಕ್ಟರ್ ಹಿಂಗೆ ಮಾಡಿದ್ದಾರೆ ವ್ಯವಹಾರ ಅವರಪ್ಪನ ಮನೆ ತಿಳ್ಕೊಂಡಾರೆ ಈ ಸೊಸೈಟಿ ಅಂದರೆ ಸಮಾಜದ ದುಡ್ಡಿದೆ ಇವ್ರು ದುಡ್ಡು ಇಟ್ಟವರದ್ದು ಹ್ಯಾಂಗೆ ಅದನ್ನು ಸೇಫ್ಗಾರ್ಡ್ ಮಾಡಬೇಕು ಹ್ಯಾಂಗೆ ಅವ್ರು ರಿಟರ್ನ್ ಕೊಡಬೇಕು ಅನ್ನೋದು ಕೇರ್ ತೊಗೊಂಡಿಲ್ಲ ಇವರು. ಮೊಟ್ಟ ಮೊದಲನೇದಾಗಿ ನನ್ನ ಅಭಿಪ್ರಾಯ ಮೇರೆಗೆ ಡೈರೆಕ್ಟರ್ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಏನಪ್ಪ ಅಂತಂದರೆ ಈ ಪರಿಸ್ಥಿತಿ ಈ ಆದಿಲ್ ಅಮಾನತ್ತಾಗಿದೆ. ಎರಡನೇದಾಗಿ ಇಲ್ಲಿ ಸೆಕ್ರೆಟರಿಗಳಿದ್ದಾರೆ ಅವ ಯಾರು ಇಂಡಿಯಾ ಇದ್ದಾರೆ ಇನಾಮ್ದಾರ್ ಇದ್ದಾರೆ ಇವರೆಲ್ಲ ನೋಡಿದ್ರು ಏನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನಮ್ಗೆ ಕಂಡು ಬಂದಿದೆ. ಇವರಿಂದ ಏನಪ್ಪ ಸೆಕ್ರೆಟರಿಗಳಿಂದ ಮಿಸ್ಟರ್ ಇನಾಮ್ದಾರ್ ಆ್ಯಂಡ್ ಇಂಡಿ ಆ್ಯಂಡ್ ಈ ಡೈರೆಕ್ಟರ್ಸ್ ಬೇಜವಾಬ್ದಾರಿತನದಿಂದ ಏನಪ್ಪ ಅಂತಂದರೆ ಈ ಆದಿಲ್ ಅಮಾನತ್ ಏನಪ್ಪ ಅಂದರೆ ಈ ಸ್ಟೇಜಿಗೆ ಬಂದಿದೆ. ಈಗ ಎರಡನೇದಾಗಿ ನಾನು ಹೇಳ್ತಾ ಇರೋದಷ್ಟೇ
ಈ ಸಾಲ ಇವರು ಕೊಟ್ಟಿದ್ದಾರೆ ಆ ಸಾಲ ಏನಪ್ಪ ಅಂದ್ರೆ ಕೋವಿಡ್ ಕಾರಣದಿಂದ ಕೆಲವೊಂದು ಕಾರಣದಿಂದ ರಿಕವರಿ ಆಗಿಲ್ಲ ಬರೋದು ಸಾಕಷ್ಟು ಇದೆ ಆ ಹಣ ರಿಕವರಿ ಮಾಡಿ ಡಿಪಾಸಿಟ್ ಇದ್ದವರಿಗೆ ರೊಕ್ಕ ಕೊಟ್ಟರೆ ಇನ್ನೂ ರೊಕ್ಕ ಉಳಿತಾವೆ ಈ ಸೊಸೈಟಿ ಇದು ಆಗೋದ್ರಲ್ಲಿ ಯಾವ ಡಿಸಾಲ್ವ್ ಆಗೋದ್ರಲ್ಲಿ ಏನೂ ತೊಂದರೆ ಇಲ್ಲ ಆದರಿಷ್ಟೇ ಈ ಸರ್ಕಾರದ ಅಧಿಕಾರಿಗಳಾಗಲಿ ಮತ್ತು ಈ ಸಂಘದಿಂದ ಈ ಇದರಿಂದ ದುಡ್ಡೇನು ತೆಗೆದುಕೊಂಡು ಹೋಗಿದ್ದಾರೆ ನಾವು ವಿಡಿಯೋ ಮಾಡ್ತೀವಿ ಅಂತಂದ್ರೆ ಅವರೇ ಕೂತ್ಕೊಂಡು ಯಾಕಂದರೆ ಈ ಸಂಘದ ಸದಸ್ಯರನ್ನೇ ಸಾಲ ತೊಗೊಂಡಿದ್ದಾರೆ ಒಂದು ವೇಳೆ ಸದಸ್ಯರು ಏನಪ್ಪ ಅಂತಂದ್ರೆ ಕಾಲಾವಧಿಯೊಳಗಾಗಿ ಹಣ ಮರುಪಾವತಿ ಮಾಡಲಪ್ಪ ಅಂದ್ರೆ ಸದಸ್ಯರೇ ಕೂತ್ಕೊಂಡು ಈ ಆದ್ಯಲಾಮ ಅಂತಂದು ಮುಣುಗಿಸ್ದಂಗೆ ಆಗ್ತದೆ ಸೊ ನಮ್ಮ ಅಪೀಲ್ ಇಷ್ಟೇ ಇದೆ ಕಮಿಟಿ ಪರವಾಗಿ ನಾನು ಹೇಳೋದಿಷ್ಟೇ ಎಷ್ಟು ಜನ ಈ ಸಾಲ ತೊಗೊಂಡಿದ್ದರು ಸಂಘದಿಂದ ದಯಮಾಡಿ ಆದಷ್ಟು ಬೇಗನೆ ಏನಪ್ಪ ಅಂತಂದರೆ ನೀವು ಮರುಪಾವತಿ ಮಾಡಿದ್ರಪ್ಪ ಅಂತಂದರೆ ಈ ಆದ್ಯಲಾಮನ ಜೀವಂತ ಉಳಿತಾ ಇದೆ ಭವಿಷ್ಯದಲ್ಲಿ ಏನಪ್ಪ ಅಂತಂದರೆ ಈ ಸೊಸೈಟಿಯಿಂದ ಏನಪ್ಪ ಅಂದರೆ ನೀವು ವ್ಯವಹಾರ ಮಾಡಲಿಕ್ಕೆ ನಿಮಗೆ ಅವಶ್ಯಕತೆ ಇದ್ದಾಗ ರೊಕ್ಕ ತೊಗೊಳಕ್ಕೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ನೀವು ಒಂದು ವೇಳೆ ಬೇಜವಾಬ್ದಾರಿತನ ವರ್ತಿಸಿದರೆ ಕಾನೂನಿದೆ ಕಾನೂನಿದೆ ನಿಮ್ಮಲ್ಲಿ ಎ ಆರ್ ಇದು ಕಾನೂನು ಕ್ರಮ ಜರುಗಿಸ್ತಾರೆ ಇಲ್ಲ ಅನ್ನೋದಿಲ್ಲ ನಿಮ್ಮ ಮನೆ ಜಪ್ತಿ ಮಾಡ್ತಾರೆ ನೀವು ಒಂದು ವೇಳೆ ಭೂಮಿ ಏನಾದರೂ ಇಟ್ಟು ಸಾಲ ಪಡ್ಕೊಂಡಿದ್ದಾದ್ರೆ ಮಾರ್ಟ್ಗೇಜ್ ಮಾಡಿದ್ದಾದ್ರೆ ನಿಮಗೇನಪ್ಪ ಅಂದರೆ ನಿಮ್ಮ ಭೂಮಿ ಏನಪ್ಪ ಅಂದರೆ ನಿಲವು ಮಾಡ್ತಾರೆ ಇದರಲ್ಲಿ ಕೊಟ್ಟಂಥ ರೊಕ್ಕ ವಸೂಲು ಮಾಡಲಿಕ್ಕೆ ಸಾಕಷ್ಟು ಪ್ರಾಧಿಕಾರಗಳಿದ್ದಾವೆ ಕಾನೂನಿನಲ್ಲಿ ಮತ್ತು ಅದರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಇವರು ಸೀರಿಯಸ್ ಆಗಿ ಕೆಲಸ ಮಾಡಿದರೆ ಡೈರೆಕ್ಟರ್ಸು ಈ ಹಣ ಏನಪ್ಪ ಅಂದ್ರೆ ವಾಪಸ್ ಬರೋದ್ರಲ್ಲಿ ಏನು ತೊಂದರೆ ಇಲ್ಲ ಅದಕ್ಕೆ ನಮ್ಮ ಅಪೀಲ್ ಇಷ್ಟೇ ಇದೆ ಎಷ್ಟು ಜನ ಈ ಅದಿಲ್ ಅಮಾನತದ ಸಂಘದ ಸದಸ್ಯರಿದ್ದರು ಅವರೆಲ್ಲರೂ ಏನಪ್ಪ ಅಂದ್ರೆ ಆದಷ್ಟು ಬೇಗನೆ ಅದು ಹಣ ಮರುಪಾವತಿ ಮಾಡಿದ್ರಪ್ಪ ಅಂತಂದ್ರೆ ನೀವು ಏನಪ್ಪ ಅಂದ್ರೆ ಈ ಸೊಸೈಟಿ ಉಳಿಸ್ದಂಗೆ ಆಗ್ತದೆ ಒಂದು ವೇಳೆ ನೀವು ಬೇಜವಾಬ್ದಾರಿ ಮಾಡಿ ಕಾನೂನು ಏನು ಕ್ರಮ ತಗೊಳ್ಳಿ ಅಂತಂದ್ರೆ ಕಾನೂನು ಕ್ರಮ ತಗೋತದೆ ಕಾನೂನು ಅದು ಹಣ ವಾಪಸ್ ಕೊಡ್ತಾ ಇದೆ ಇನ್ನೊಂದು ಇಲ್ಲಿ ಡಿಪಾಸಿಟ್ ಇಟ್ಟವ್ರಿಗೆ ನಾನು ಒಂದೇ ಮನವಿ ಮಾಡ್ತಾ ಇರೋದು ನಿಮ್ಗೆ ಲೇಟ್ ಆಗ್ಬೋದು ಇಟ್ ಮೇ ಟೇಕ್ಸ್ ಟೈಮ್ ಬಟ್ ಐ ಆಮ್ ಶ್ಯೂರ್ ಮೇ ಇಲಾಖೆ ಆಗಲಿ ಇವರಾಗಲಿ ನಮ್ಮ ಹಣ ಏನಪ್ಪ ಅಂದ್ರೆ ಮರುಪಾವತಿ ಆಗ್ತದೆ ಅನ್ನೋದು ನನಗೆ ಭರವಸೆ ಇದೆ ಯಾವ ಕಾರಣಕ್ಕಿದೆ ಅಂದ್ರೆ ರಿಕವರಿ ಇದೆ ಇವ್ರದ್ದು ಅಮೌಂಟೇ ಇರಲಿಲ್ಲ ಇವ್ರ ಹತ್ರ ರಿಕವರಿನ ಇರಲಪ್ಪ ಅಂದ್ರೆ ಇದು ಮುಣುಗ್ ಹೋಗ್ತದೆ ಮತ್ತು ನಾವು ಇಟ್ಟಂತ ಡಿಪಾಸಿಟ್ ಏನಪ್ಪ ಅಂದ್ರೆ ಹೊರಟು ಹೋಗ್ತದೆ ಅಂತ ತಿಳ್ಕೊಂಡು ನಾವು ಭಯಪಡ್ಬೋದಾಗಿತ್ತು ಡಿಪಾಸಿಟರ್ಸ್ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಕೆಲವೊಂದು ಸಮಯ ಹೋಗ್ಬೋದು ಆದರೆ ಏನಪ್ಪ ನಿಮ್ಮ ಡಿಪಾಸಿಟ್ ರಿಟರ್ನ್ಸ್ ಕೊಡ್ತದೆ ಅಂತ ತಿಳ್ಕೊಂಡು ನನಗೆ ಭರವಸೆ ಇದೆ ಇನ್ನೊಂದು ನಾವು ಹೇಳೋದು ಅಂತಂದರೆ ನಾವು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಅವ್ರೇನು ಕಾನೂನು ಕ್ರಮ ಜರುಗಿಸ್ತಾರೆ ನೋಡೋಮು ಆದರೆ ಈ ಕಮಿಟಿ ಏನಪ್ಪ ಅಂದ್ರೆ ಇಷ್ಟಕ್ಕೆ ಏನಪ್ಪ ಅಂದ್ರೆ ಬಿಟ್ಟು ಮನೆಗೆ ಹೋಗೋದಿಲ್ಲ ಎರಡು ಕೆಲಸ ಮಾಡಿ ಹೋಗ್ತೀವಿ ಈ ಸೊಸೈಟಿ ಉಳಿಸ್ತೀವಿ ಒಂದು ಅರ್ಥ ಆಯ್ತಾ ಯಾರು ಸಾಲ ತಗೊಂಡಿದ್ದಾರೆ ಆ ಎಲ್ಲ ಆಸ್ತಿ ಏನಪ್ಪ ಅಂದ್ರೆ ಮಾರಾಟ ಮಾಡಿ ರಿಕವರಿ ಮಾಡಿ ಅವ್ರ ಸಾಲ ಮರುಪಾವತಿ ಮಾಡುವವರಿಗೆ ಏನಪ್ಪ ಅಂದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತಾ ಇದ್ದೇವೆ ಈ ಕಮಿಟಿ ಡಿಸಾಲ್ವ್ ಆಗೋದಿಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಇಷ್ಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಎಂ ಐ ಹೊರಪೇಟೆ ಅಂತ ನಾನು ಅಡ್ವೊಕೇಟ್ ಇದ್ದೇನೆ ಮತ್ತು ಅದ್ರ ಜೊತೆಯಲ್ಲಿ ನಾನು ಅಂಜುಮನ್ ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೇನೆ ಈ ಕಾನೂನು ಬಗ್ಗೆ ನನಗೆ ಗೊತ್ತಿದೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಇಷ್ಟೇ ನಾನು ಹೇಳೋದು ಇಷ್ಟೇ ಈ ಸಂಘದ ಸದಸ್ಯರಿಗೆ ಏನಪ್ಪ ಅಂತಂದ್ರೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ನೀವಾಗ ಕೂತ್ಕೊಂಡು ಈ ಅದೇಲ ಮನತ್ತನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ ಪ್ರಾಮಾಣಿಕವಾಗಿ ನಾಳೆಗೆ ನಾವು ಸತ್ತ ಮೇಲೆ ಏನಪ್ಪ ಅಂದ್ರೆ ಉತ್ತರ ಕೊಡಬೇಕಾಗ್ತದೆ ದೇವ್ರ ಮುಂದೆ ಈ ಒಂದು ಪೈಸ ಆದರೂ ಲೆಕ್ಕನೂ ಕೊಡಬೇಕಾಗ್ತದೆ ಆ ಡೈರೆಕ್ಟರ್ಸ್ ಬಂದು ನಿಮ್ಮ ಮನೆ ಮುಂದೆ ನಿಂದಿರಬೇಕು ರಿಕವರಿ ಮಾಡ್ಬೇಕಂತಿಲ್ಲ ನಿಮ್ಮ ಆತ್ಮ ಕೇಳಿ ನೀವು ಸಾಲ ತಂದಿರಂತಂದ್ಮೇಲೆ ಮರುಪಾವತಿ ಮಾಡಬೇಕು ಇಲ್ಲ ಅಂತ ತಿಳ್ಕೊಂಡು ನೀವು ವಿಚಾರ ಮಾಡ್ಕೊಳ್ಳಿ ನೀವು ಏ ಇರಲಿ ಬೇಡ ಅದೇನಾಗ್ತದೆ ಕೆಂಬಿ ಡುಬಿ ಶಿಮಾಗ ಪೈಸೆ ದೇನಿಗೆ ಜರುತ್ತೆ ಹಿಂಗೆ ಮಾಡಿದ್ರಪ್ಪ ಅಂದ್ರೆ ನೀವು ದೇವ್ರಿಗೆ ಮೋಸ ಮಾಡ್ದಂಗೆ ಅಲ್ಲಾಗ ಮೋಸ ಮಾಡ್ದಂಗೆ ನಿಮ್ಮ ಆತ್ಮಕ್ಕೆ ಮೋಸ ಮಾಡ್ದಂಗೆ ಮತ್ತು ಈ ಜನರ ಏನು ದುಡ್ಡು ಇಟ್ಟಿದ್ದಾರೆ ಇಲ್ಲಿ ಆ ಬೆವರು ಸುರಿಸಿ ದುಡ್ಡು ಇಟ್ಟಿದ್ದಾರೆ ಎಲ್ಲ ಕಳುವು ಮಾಡ್ಕೊಂಡು ತಂದಿಟ್ಟಿಲ್ಲ ಇವ್ರ ಮೇಲೆ ಡೈರೆಕ್ಟರ್ಸ್ ಮೇಲೆ ಸೆಕ್ರೆಟರಿ ಮೇಲೆ ಒಂದು ವಿಶ್ವಾಸ ಇಟ್ಟು ಇದನ್ನು ವಾಪಸ್ ಕೊಡ್ತಾರಂತ ತಿಳ್ಕೊಂಡು ವಿಶ್ವಾಸ ಮಾಡಿದ್ದಾರೆ ಆದರೆ ಇವು ಡೈರೆಕ್ಟರ್ಸು ಮತ್ತು ಸೆಕ್ರೆಟರಿಗಳು ತಮ್ಮ ಬೇಜವಾಬ್ದಾರಿತನ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಇರಲಿ ಅದು ಕಾನೂನು ಕೈ ಭಾಳ ಉದ್ದಗಲಿದ್ದಾವೆ ಇವರೆಲ್ಲಿ ಡೈರೆಕ್ಟರ್ಸು ಸೆಕ್ರೆಟರಿಗಳು ಎಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಯಲ್ಲಿ ಈ ಆದಿಲ್ ಅಮಾನತಿಂದ ಏನು ದುಡ್ಡು ತೊಗೊಂಡಿದ್ದಾರೆ ಅವ್ರಿಗೆ ಬಿಡೋದಿಲ್ಲ ಕಾನೂನು ಇದನ್ನು ನೆನಪಿಟ್ಕೊಳ್ಳಿ ಅವ್ರ ಮನೆ ಏನಪ್ಪ ಅಂದ್ರೆ ಆಕ್ಷನ್ ಮಾಡ್ತೀವಿ ಅವ್ರ ಸಾಮಾನುಗಳನ್ನು ಆಕ್ಷನ್ ಮಾಡಲೇಬೇಕು ಕಾನೂನು ಈಗ AR ಮತ್ತು DR ಅವ್ರಿಗೆ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೋತೇನೆ ಇಲ್ಲಿ ನೀವು ಮೇಲಾಧಿಕಾರಿಗಳಿದ್ದೀರಾ ಈಗಾಗಲೇ ನೀವು 64 ಎನ್ಕ್ವೈರಿ ಮಾಡಿರೋ ತಿಳ್ಕೊಂಡು 6 ತಿಂಗಳ ಹಿಂದೆನೇ ಅರ್ಜಿ ಹಾಕಿದ್ದಾರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ನೀವು ಅರ್ಜಿ ಇದು ಅದು ಯಾವುದೇ ರಿಸ್ಪಾನ್ಸ್ ತೊಗೊಂಡಿಲ್ಲ ನಾ AR ಅವ್ರು DR ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೇನೆ ಈಗೇನಾದರೂ ಆಯ್ತಪ್ಪ ಅಂದ್ರೆ ನೀವೇ ನೇರವಾಗಿ ಹೊಣೆಗಾರ ಆಗ್ತಾರೆ ಅನ್ನೋದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಈ ಮಾತು ಬಹಿರಂಗವಾಗಿ ಸಭೆಯಲ್ಲೇನೆ ಹೇಳ್ತೇನೆ ನಿಮ್ಮ ಜವಾಬ್ದಾರಿ ಏನಿದೆ AR DR ಆಗಿ ನಿಮ್ಮ ಜವಾಬ್ದಾರಿ ಏನಿದೆ ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಅಂತಾರೆ ಸಂಘಗಳನ್ನು ಈ ಕೋಆಪ್ರೇಟಿವ್ ಸೊಸೈಟಿಗಳನ್ನು ರಕ್ಷಣೆ ಮಾಡೋದಿದೆ ಇನ್ನು ಹೊರತಾಗಿ ನಾಳೆಗೆ ಮಾಡ್ತೀನಿ ನಾಳೆದು ಮಾಡ್ತೀನಿ ಅಲ್ಲಾಗ ಬರೋದಿಲ್ಲ 64 ಎನ್ಕ್ವೈರಿ ಕಂಪ್ಲೀಟ್ ಆಗಬೇಕಾಗಿತ್ತು ನಾವು ಮನವಿ ಮಾಡ್ಕೊಂಡಿದ್ದೇವೆ ಇವರು ಸಹ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವುದೇ ಕಾನೂನು ಕ್ರಮ ತಗೊಂಡಿಲ್ಲ ಸೊ ಇದು ನಿಮ್ಮ ಜವಾಬ್ದಾರಿ ಅಲ್ಲ ಈ ಬೇಜವಾಬ್ದಾರಿತನ ಮಾಡೋದು
ನಾನಿಷ್ಟೇ ಮನವಿ ಮಾಡ್ಕೋತೇನೆ ಇದರ ಮುಖಾಂತರವಾಗಿ ದಯಮಾಡಿ ಎ ಆರ್ ಸಾಹೇಬರೇ ಡಿ ಆರ್ ಸಾಹೇಬರೇ ನೀವು ಇದನ್ನು ಈ ಸೊಸೈಟಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿ ಕಾನೂನು ನಿಮಗೇನು ಅಧಿಕಾರ ಕೊಟ್ಟಿದೆ ಅಧಿಕಾರ ವ್ಯಾಪ್ತಿಯಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಅಧಿಕಾರನ ಚಲಾಯಿಸಿ ಅಧಿಕಾರ ಚಲಾಯಿಸಿ ಏನಪ್ಪ ಅಂದರೆ ಡಿಪಾಸಿಟ್ ಇಟ್ಟವರಿಗೆ ಅವರಿಗೆ ನ್ಯಾಯ ಕೊಡಿ ಮತ್ತು ಯಾರು ದುಡ್ಡು ತಗೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ರಿಕವರಿ ಮಾಡಿ ಇದನ್ನು ಮಾಡಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರವಾಗಿ ಈ ನಾನು ಮೊದಲನೇದಾಗಿ ಸರ್ಕಾರದ ಅಧಿಕಾರಿಗಳಿಗೆ ಆಲ್ರೆಡಿ ಕಂಪ್ಲೇಂಟ್ ಸಹ ಇಸ್ಮೇ हमारे पास जो इन्फॉर्मेशन है जरूरत पड़ी सीबीआई कहाँ भी जाकर देना पड़ा तो हम देंगे मगर ये जो कस्टमर हैं यहाँ के जो मेंबर्स हैं इनका इनके साथ हम खड़े रहेंगे पूरी कमेटी वाले और इनको इंसाफ देने दिलाने काम हम करेंगे। जो, जो बैंक के मेंबर्स हैं जो यहाँ पर एफडी रखे हैं काफी सारे लाख करोड़ों में पैसे रखे हैं लोग तो उन लोगों का पैसा कैसा दिया जा रहा है। अब मेरे सामने यहाँ पर जो हमारे वकील साहब बैठे हैं इन्हीं का भी पैसा था तो उन्हें भी जरा जरा करके दिया जा रहा है। जैसे जैसे लोन रिकवरी हो रही है उन लोगों को दिया जा रहा है। मान लीजिए हाँ तो बोलो आप बोलो आप भी कमिटी मेंबर हैं बोलो सर आप बोलो 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 64 के तहत इंक्वायरी शुरू होगी जो डाटा अब हम एग्जाम्पल हमें बैंक के अधिकारियों ने हमें डाटा दिया कि ब्रांच नंबर 2 में इतना घोटाला हुआ है करके तो उनके हिसाब से ये एआर की जब रिपोर्ट आएगी अब ये बैंक के मुला इतने करोड़ का हमें वहाँ पे ब्रांच 2 में घोटाला हुआ करके ये हमें इन्फॉर्मेशन बैंक के अधिकारियों ने ही दी है एग्जाम्पल। तो मैं ये बोलना चाहूँगा कि एआर की जब रिपोर्ट आएगी 64 इंक्वायरी तो 100% जो चोर हैं इस बैंक में चोरी किए हैं वो सभी जेल जाएंगे। हाँ, पकड़े जाएंगे। ये 100% पकड़े जाएंगे 100% इन पर कानूनी कार्रवाई होगी और हम भी इन्हें यही नहीं छोड़ना करके हमने कमेटी ने डिसाइड करके 20 लोगों को इनकी जानकारी दी है। यहाँ तक ने हमने सीबीआई को भी इसकी जानकारी दी है लोकायत को इनकी जानकारी दी है सीओडी को इनकी जानकारी दी है ताकि बैंक में जो घोटाला इन्होंने किया है वो घोटाला बैंक में रिटर्न आए वहाँ जो बैंक का पैसा इन्होंने खाया है वो बैंक में रिटर्न आए और इन पर कानूनी कार्रवाई की जाए। और रही बैंक की मैं सभी मेंबर से भी यही कहूँगा कि बैंक यहाँ पर ख़त्म नहीं होगी। बैंक में अगर जो पैसा जो आने वाला है अगर रिकवरी उसकी स्टार्ट कई महीनों से बंद थी तो अब जल्द से जल्द ये लोग रिकवरी भी स्टार्ट करने वाले हैं और कई लोगों को जो भी प्रॉपर्टी जो एमटीएल लोन लिए हैं उन पर उनको नोटिस भी दिया गया है जब्ती का। अगर वो जल्द से जल्द बैंक में पैसा जमा नहीं करेंगे तो अब उनके घर भी निलाव हो सकते हैं। अगर डायरेक्टर्स हैं तो डायरेक्टर्स और बैंक के सिक्योरिटी मैनेजर्स के तरफ से लॉस भी है लोन। अगर ये 32 करोड़ आना है अगर 32 करोड़ आएगा तो हमें देना है इस बैंक के बैंक वालों को सिर्फ 28 करोड़ डिपॉजिट उसके बावजूद हाँ उसके बावजूद भी यहाँ पे बैंक में पैसा बचेगा। आपकी इंक्वायरी के हिसाब से 32 करोड़ हाँ, जो आना है हाँ, तो करेक्ट है वो? यस यस ये वो बैंक वाले स्टेटमेंट दे सो बैंक वाले का चेवड़ा सा मतलब आपने बताया कि कोई फेक लोन है सर ये जो है वो 32 करोड़ रुपए आना है ये लीगल है क्या 28 करोड़ जाना ये भी लीगल है जो फ्रॉड हुए मिनिमम 20 करोड़ तक अंदाजा हमने लगे सही है उन्होंने लीगल क्या है फ्रॉड होगी भी बैंक लॉस होने का सवाल है बैंक खत्म नहीं होगी और ये बैंक का अगर रिकवरी हो जाएगी तो बैंक 100% सेफ है मगर बैंक में हकीकतन घोटाला हुआ है और ये एआर को डीआर को मैं लेटर देखो एक 6 महीने हुआ अभी इंक्वायरी करतुस बोल रहा हूँ अभी तक इंक्वायरी करने तैयार नहीं। उनके तरफ से 5 प्लॉट्स और खेत हाँ उनका एक खेत भी बैंक खेत है। बैंक में डिपॉजिट के तौर पर यानी कि बैंक के जो डायरेक्टर्स हैं उनके नाम पर किया गया है। अगर इन्वेस्टिगेशंस में अगर वो ये साबित होता है कि उन्होंने घोटाला किया है तो वो उस पर इंक्वायरी फ्लैश करके लिया जाएगा। इसी तरह मेन ब्रांच के इनामदार जो मैनेजर हैं उनकी भी एक घर है उनका उसकी भी लेने की हमने राय दी है कि उनका घर बैंक के नाम पर करें तो वो भी डायरेक्टर्स लेने की बात कर रहे हैं लेकिन अभी तक
बैंक के नाम पर नहीं किया गया है। हर एक बात क्या है तो एक मिनट, हर एक डिपॉजिटर्स जो हैं, जो पैसे रखने वाले हैं, समझो एसबी में या डिपॉजिट में पिगमिल को समझ को, उनको क्या भी होगा अगर को वो लोग यहाँ पैसे रखे उस है ये डिपॉजिट ये पैसे ले को क्या करें। अभी जो कमिटी है, बैंक है, कौन भी है, इन्होंने लोना भी दी, लोन के जो लोन कहता है 28 करोड़ के ऊपर टोटल मैं बोलूं एमटीएल लोन के मुताबिक 32 करोड़ आना है बैंक को रिटर्न आने का, और 28 करोड़ बैंक देना है जो डिपॉजिटर्स को। ये चीज वो फेक अलग है, वो बैंक प्रॉफिट पे है, समझिए आप। अब फिलहाल जो है 28 करोड़ की बात कर रहे हैं, बैंक कैसे 28 करोड़ नहीं, हाँ 28 करोड़ जो है देना है, कैसे देने वाली बैंक लोगों को। अब ये सवाल आप बैंक के मैनेजर से करें, बैंक के डायरेक्टर से करें, रिकरी इनके जो अधिकारी है उनसे करें, और जो लोन ली उनका भी फर्ज बनता है क्या अगर को, जब तुमने बैंक लोन दी किसी के डिपॉजिट को रख ले को, वो तुमने लोन दिए सो है, तुम्हें भी क्या है, सब जो लोन लिए वाले हैं इनकी भी जिम्मेदारी बनती कि बैंक बचाने वस्तर उन्होंने अपना लोन भरना। और ये बात मैं आपको बता दूं, 28 करोड़ का करोड़ बैंक को आना है, जिसकी जब्ती भी डॉक्यूमेंट्स इन्होंने जब्ती नोटिस भी निकाला है, और बहुत जल्दी अब बैंक के जो हमारी जो जिम्मेदारी थी वो खत्म होने के बाद ये कार्रवाई जोरों पर होने वाली है। तो मैं जो लोन जो कर्जा ले चुके हैं उन सभी को कहना चाहूँगा, ये बैंक आप सबकी है, इस बैंक को बचाना आपका फर्ज है, और आपने इस बैंक के जरिए कर्ज लेकर आपने अपना बिजनेस को बढ़ाया होगा, तो मैं समझता हूँ कि आज बैंक खतरे में है, तो आपका फर्ज बनता है कि आप जो भी डिफॉल्ट हैं वो जल्द से जल्द इस बैंक की जो रकम आपने ली है वो रकम इस बैंक में जमा करें। अगर आप नहीं करेंगे तो भी आप पर कानूनी कार्रवाई की जाएगी, आपके घरों को जब्त किया जाएगा, आपके घरों को निलाव किया जाएगा, ये कानूनी प्रक्रिया तो होगी होगी। तो हम यही चाहते हैं कि यहाँ से आपको यही कहते हैं, कहना चाहेंगे कि बैंक आपकी है, आपका फर्ज बनता है, आपने लोन लिया है, तो जल्द से जल्द जो भी आपने कर्ज लिया है बैंक में जमा करें, वरना कानूनी कार्रवाई होना लाजमी है। सूत्र ढाले से एक अफवाह है, बैंक का बड़े पैमाने पर पैसा रियल एस्टेट में इन्वेस्ट किया गया है, इसके बारे में इसके बारे में हमें नॉलेज नहीं है। आप अगर इसके बारे में अगर सवाल करना चाहते हैं तो बैंक के अध्यक्ष हैं, डायरेक्टर्स हैं, आप उनसे बात कर सकते हैं। आपने बताया कि अगर बैंक जो ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ9 ನ್ಯೂಸ್ ಬಿಜಾಪುರ್।